ಸರ್ವರಿಗೂ ಅನಂತ ಶರಣು ಶರಣಾರ್ಥಿ ಆದ ಮುಖದಲ್ಲಿ ಕಾಂತಿನೇ ಇಲ್ಲ ಮುಖದಲ್ಲಿ ಕಳೆನೇ ಇಲ್ಲ ಮುಖದಲ್ಲಿ ಎಲ್ಲಿ ನೋಡಿದ್ರೂ ಕಪ್ಪು ಕಲೆಗಳು ಎಲ್ಲಿ ನೋಡಿದ್ರೂ ಮಡವೆಗಳು ಮುಖ ಸುಕ್ಕು ಸುಕ್ಕಾಗಿದೆ ಎಣ್ಣೆ ಚರ್ಮ ಇದೆ ಕೆಲವರಿಗೆ ಡ್ರೈ ಸ್ಕಿನ್ ಇದೆ ಎಷ್ಟೊಂದು ಸಮಸ್ಯೆಗಳು ಮುಖದಲ್ಲಿ ನಮಗೆ ಕಾಡ್ತಾ ಇದ್ದಾವೆ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಮುಖವನ್ನು ಕಾಂತಿಯುತವಾಗಿ ಹೊಳಿತಕ್ಕಂಥ ಒಂದು ಸ್ಥಿತಿಗೆ ತರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದನ್ನು ನಾನು ನಿಮಗೆ ಇವತ್ತು ಇದ್ದೀನಿ ಏನೂ ಇಲ್ಲ ಸಿಂಪಲ್ಲಾಗಿ ಅಗಸೆ ಬೀಜ ನೋಡಿದಿರಲ್ ನೀವೆಲ್ಲ ಅಗಸೆ ಬೀಜವನ್ನು ತೆಗೆದುಕೊಳ್ಳಿ ಒಂದು ಎರಡು ಚಮಚ ಒಂದು ಎರಡು ಚಮಚ ಅಕ್ಕಿ ತೆಗೆದುಕೊಳ್ಳಿ ಇವೆರಡನ್ನೂ ಏನು ಮಾಡಿ ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸಿ ಚೆನ್ನಾಗಿ ಅಂತೇಳಿದರೆ ಒಂದು ಮುಕ್ಕಾಲು ಭಾಗ ಕುದಿಸಿ ಸಾಕು ಅಂದರೆ ಏನು ಕುದಿಬೇಕಾಗಿಲ್ಲ ಒಂದು ಮುಕ್ಕಾಲು ಭಾಗ ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕಾದ್ರೆ ಅದನ್ನು ತೆಗೀರಿ ಅಗಸೆ ಮತ್ತು ಅಕ್ಕಿ ಕುದಿಸ್ಕೊಂಡು ತೆಗೆದ್ಬಿಟ್ಟು ಅದನ್ನು ಆರಿಸ್ಕೊಳ್ಳಿ ಸ್ವಲ್ಪ ಅದು ಆರಿದ ಮೇಲೆ ಅದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸರಿಗೆ ಹೊಡಿಬೇಕು ಮಿಕ್ಸಿಗೆ ಹೊಡೆದ್ರೆ ಅದು ಪೇಸ್ಟ್ ಆಗುತ್ತೆ ಆ ಪೇಸ್ಟನ್ನು ಮುಖಕ್ಕೆ ಅಪ್ಲೈ ಮಾಡಿ ಈ ರೀತಿ ಚೆನ್ನಾಗಿ ಉಜ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಉಜ್ಕೊಳ್ಳಿ ಈ ರೀತಿ ಚೆನ್ನಾಗಿ ಉಜ್ಕೊಂಡು ಆಮೇಲೆ ಅದನ್ನು ಮುಖಕ್ಕೆ ಪ್ಯಾಕ್ ಥರ ಹಾಕ್ಕೊಂಡ್ಬಿಡಿ ಹಾಕಿ ಒಂದು ಹತ್ತು ನಿಮಿಷ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಅದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಕಡಲೆ ಹಿಟ್ಟಿನಿಂದ ಮುಖ ತೊಳಿಬೇಕು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕು ಅದಾದಮೇಲೆ ಕಡಲೆ ಹಿಟ್ಟಿನಿಂದ ಮುಖ ತೊಳಿಬೇಕು ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆವರೆಗೆ ಬಿಡ್ಬೋದು ಈ ರೀತಿಯಾಗಿ ನೀವು ಮುಖವನ್ನು ತೊಳೆಯೋದ್ರಿಂದ ನಿಮ್ಮ ಮುಖ ಎಷ್ಟು ಕಾಂತಿಯುತವಾಗುತ್ತೆ ಅಂದರೆ ತುಂಬ ಶೈನಿಂಗ್ ಬರ್ತದೆ ಎಷ್ಟೇ ಮೇಕಪ್ ಮಾಡಿದರೂ ಬರ್ತೇ ಇರತಕ್ಕಂಥ ಶೈನಿಂಗು ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬರ್ತದೆ ಇದು ನ್ಯಾಚುರಲ್ ಮೇಕಪ್ ಇದು ನ್ಯಾಚುರಲ್ ಮೇಕಪ್ ನೀವೆಷ್ಟೇ ಫೌಂಡೇಶನ್ನು ಎಷ್ಟೇ ಡೆಂಟಿಂಗು ಪೇಂಟಿಂಗು ಮಾಡಿಕೊಂಡ್ರೂ ಕೂಡ ನಿಮ್ಮ ಮುಖದಲ್ಲಿ ಕಾಂತಿ ಬರಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ನೀವು ನ್ಯಾಚುರಲ್ಲಾಗಿ ಮಾಡಿಕೊಂಡ್ರೆ ನಿಮ್ಮ ಮುಖದ ಕಾಂತಿ ಒಳಗಿನಿಂದ ಹೊರಸೂಸುತ್ತೆ ಒಳಗಡೆ ಈ ಚರ್ಮದಲ್ಲಿ ಡೆಡ್ ಟಿಶ್ಯೂಗಳಿರ್ತವೆ ಅವೆಲ್ಲವೇನಾಗ್ತವೆ ಅಂದರೆ ಆಚೆ ಬರ್ತವೆ ಈ ಒಂದು ಸ್ಕಿನ್ ರೂಟ್ಗಳಲ್ಲಿ ಹಲವಾರು ಹೊಲಸು ತುಂಬಿಕೊಂಡಿರ್ತದೆ ಅದೆಲ್ಲವೂ ಕೂಡ ಹೊರಗಡೆ ಹೋಗಿ ಮುಖ ಪಳ ಪಳ ಹೊಳಿತಾ ಇರ್ತದೆ ಇದಿಷ್ಟನ್ನು ನೀವು ಮಾಡ್ಕೊಳ್ಳಿ ಆದ ಎಲ್ಲಿನೂ ಗುಣ ಆಗದೇ ಇರತಕ್ಕಂಥ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ಕಾಯಿಲೆ ಯಾವುದೇ ಇರಲಿ ಕಿಡ್ನಿ ಸಮಸ್ಯೆ ಇರಲಿ ಕಿಡ್ನಿ ಫೇಲ್ ಆದರೂ ಕೂಡ ಯೋಗ ಆಯುರ್ವೇದದಲ್ಲಿ ಸರಿ ಮಾಡ್ಬೋದು ಕ್ಯಾನ್ಸರ್ ಸಮಸ್ಯೆ ಇರಲಿ ಅಲ್ಸರ್ ಸಮಸ್ಯೆ ಇರಲಿ ಡಯಾಬಿಟೀಸು ಬಿ ಪಿ ಆಮೇಲೆ ಥೈರಾಯ್ಡ್ ಇವೆಲ್ಲ ಶಾಶ್ವತವಾಗಿ ಗುಣ ಆಗ್ತವೆ ಇದಕ್ಕೆಲ್ಲ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಪಂಚಕರ್ಮ ತರಬೇತಿಯನ್ನು ಪಡೀಲಿಕ್ಕೆ ನೀವೇನಾದರೂ ಆಸಕ್ತಿ ಹೊಂದಿದರೆ ನಮ್ಮ ಆಶ್ರಮದಲ್ಲಿ ಉಚಿತವಾಗಿ ನಿಮಗೆ ತರಬೇತಿಯನ್ನು ಕೊಡ್ತೇವೆ ಅದನ್ನು ಕೂಡ ನೀವು ಪಡ್ಕೊಂಡು ನಿಮಗೆ ಆರು ತಿಂಗಳಲ್ಲಿ ಒಂದು ಒಳ್ಳೆಯ ಕೆಲಸ ಇರ್ತದೆ ಮತ್ತು ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಶ್ರೀಗಂಗಾ ಯೋಗ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ